이 다큐멘터리 말이 난 이따라 시다르우드 스와미글라 다큐멘터리 ಅಥವಾ ಚಿತ್ರವನ್ನ ನಾನೇ ನಿರ್ದೇಶನ ಮಾಡಿದ್ದೀನಿ ಅಂತ ಹೇಳಿದೆ ಸುಮಾರು ಜನಕ್ಕೆ. ಎಲ್ರಿಗೂ ಆಶ್ಚರ್ಯ. ಓಕೆ, ನೀನು ನಿರ್ದೇಶಕರು, ಕಾಮಿಡಿಯನ್ನು ಎಲ್ಲ ಓಕೆ, ಸಿದ್ಧಾರೂಢರಿಗೂ ನಿನಗೂ ಏನಪ್ಪ ಸಂಬಂಧ ಅಂತ ಎಲ್ರು. ಸಿದ್ಧಾರೂಢ ಸ್ವಾಮಿ ಹೇಳಿದ್ರು ಸಾಧು ಕೋಕಿಲ ಹೆಂಗ್ ಮಾಡಬಹುದು ಅನ್ನೋದು ನಿಮ್ಗೆಲ್ರಿಗೂ ಆ ಪ್ರಶ್ನೆ ಬಂದೇ ಬರುತ್ತೆ. ನನಗೂ ಫಸ್ಟ್ ಈ ಪ್ರಶ್ನೆ ಬಂದಿತ್ತು. ಅದು ಆಶ್ಚರ್ಯ. ಸಾಧು ಅನ್ನೋ ಹಾಡೇ ಇದೆ ಸರ್ ನಮ್ಮ ಡಾಕ್ಯುಮೆಂಟ್ರಿ ಸಿದ್ಧಾರೂಢರಲ್ಲಿ. ನಾನು ಪ್ರತಿಯೊಂದು ತಿಳ್ಕೊಂಡು ಈ ಚಿತ್ರವನ್ನು ವಿಜುವಲೈಸ್ ಮಾಡಿದ್ದೀವಿ. ನಾನು ಸಿದ್ಧಾರೂಢದ ಸುಮಾರು ಚಿತ್ರಗಳನ್ನ ನೋಡಿದ್ದೀನಿ, ಅದು ಯಾವುದು ವಿಜುವಲೈಸ್ ಮಾಡಿಲ್ಲ. ಈಗಿನ ಜನರೇಷನ್ಗೆ, ಈಗಿನ ಮಕ್ಕಳಿಗೆ ಅವರು ಒಂದು ಸಿನಿಮಾನೋ ಅಥವಾ ಡಾಕ್ಯುಮೆಂಟ್ ಏನೇ ನೋಡಬೇಕು ಅಂದ್ರು ಅದರ ಒಂದು ಕುತೂಹಲ ಇರಬೇಕು. ಅದನ್ನು ನಾನು ಈ ಸಿನಿಮಾದಲ್ಲಿ ಅಥವಾ ಈ ಇದರಲ್ಲಿ ಡಾಕ್ಯುಮೆಂಟ್ರಿ ತಂದಿ ವಿಜುವಲೈಸ್ ಮಾಡಿ ಹಿಂಗಿದ್ರೆ ಹೇಗಿರ್ಬೋದು ಅಂತ. ಅದಕ್ಕೆ ನನಗೆ ತುಂಬ ಪ್ರಿಪ್ರೇಷನ್ಸ್ ಸ್ವಾಮೀಜಿಗಳು ನನಗೆ ಕೊಟ್ಟಿದ್ದಾರೆ. ನನ್ನ ಡೆಲ್ಲಿಗೆಲ್ಲ ಕಳಿಸಿ ಸ್ವಾಮಿನಾರಾಯಣ ಅವರ ಆಶ್ರಮದಲ್ಲಿ, ಅಕ್ಷರಧಾಮದಲ್ಲಿ ಆ ಚಿತ್ರವನ್ನು ನೋಡಿ, ಜೊತೆಗೆ ಮಂಟೂರಿಗೆ ನಾನು 3 ಸಲ ಹೋಗಿದ್ದೀನಿ, ಹುಬ್ಳಿಗೊಂದು 2 ಸಲ ಹೋಗಿದ್ದೀನಿ, ಹುಬ್ಳಿ ಮಠಕ್ಕೆ ಎಲ್ಲವನ್ನ ನೋಡಿ ಈ ಚಿತ್ರವನ್ನು ತಯಾರು ಮಾಡಿದ್ದೀವಿ. ಅವ್ರ ಆಸೆ ಸರ್ ಅದು. ಸರ್ ನೀವು ನಂಬೋದಿಲ್ಲ, ನೋಡಿ ಹುಬ್ಳಿಲಿ ಒಂದು ಇದು ಆರೂಢರ ಧಾಮ ಇದೆ ಅಂದ್ರೆ ಒಪ್ಪೋದು. ಇದು ಬಂದು ಯಾವುದು ಮುಧೋಳ ತಾಲೂಕು ಮಂಟೂರು. ಅಲ್ಲಿ ಹೋಗೋ ತನಕ ಏನ್ ಅನ್ಸಲ್ಲ, ತುಂಬಾ ಚಿಕ್ಕರೋಣ ಅದು ಹಳ್ಳಿ ಅನ್ಸುತ್ತೆ. ಅಲ್ಲಿ ಹೋಗಿ ಸ್ವಾಮಿಗಳು ಕ್ರಿಯೇಟ್ ಮಾಡಿದಾರಲ್ಲ ನೋಡಿ, ಇನ್ನು ಯಾರಿಗೂ ಗೊತ್ತಿಲ್ಲ. ಇನ್ನು ಮೇಲೆ ಇದು ಪ್ರಚಾರಕ್ಕೆ ಬರಲೇಬೇಕು, ದೊಡ್ಡದಾಗಿ ಪ್ರಚಾರ ಆಗಬೇಕು. ಯಾಕೆಂದ್ರೆ ಈ ಡಾಕ್ಯುಮೆಂಟ್ರಿ ಕೂಡ ನಾವು ತುಂಬಾ ದೊಡ್ಡದಾಗಿ ಮಾಡಿದ್ದೀವಿ, ಸಣ್ಣದಾಗಿ ಮಾಡೇ ಇಲ್ಲ. ಒಂದೊಂದು ಶಾರ್ಟ್ ಕೂಡ ನಾವು ಎಲ್ಲಿ ತೆಗಿಬೇಕು ಅಲ್ಲೇ ತೆಗೆದಿದ್ದೀವಿ. -8 -12 ಅಲ್ಲಿ ಕೆಲಸ ಮಾಡಿರೋದು. ಕಾಶ್ಮೀರದಲ್ಲಿ ಪೆಹಲ್ಗಾಂವ್ ಆ ಬೆಟ್ಟಗಳ ಮೇಲೆ ನೀವು ಒಂದು ಶಾರ್ಟ್ ನೋಡಿದ್ರೆ ಅಲ್ಲಿ ಮೇಲೆ ಹತ್ಸಕ್ಕೆ ನಮಗೆ 1/2 ದಿವಸ ಬೇಕು. ಆರ್ಟಿಸ್ಟ್ನ ಮೇಲೆ ಕರ್ಕೊಂಡೋಗಿ ಭಯ ಕಾಯಕ ನಡ್ಕ ಎಲ್ಲಿ ಏನಾಗ್ಬಿಡುತ್ತೋ, ಯಾವ ಆಧಾರ ಇಲ್ಲ ಅಲ್ಲಿ ನಿಂತ್ಕೊಳ್ಳೋಕ್ಕೆ, ಯಾವ ವಯಸ್ಸಲ್ಲಿ ಕಾಲಿಟ್ರೆ ಎಲ್ಲಿ ಒಳಗೆ ಹೋಗ್ತೀವಿ ಅಂತ. ನಾನಂತೂ ಒಂದು ಇದರಲ್ಲಿ ಯಲ್ಲಾಪುರದಲ್ಲಿ ಒಂದು ಫಾಲ್ಸಲ್ಲಿ ಮಾಡಿದ್ವಿ. ನಾನು ಎಲ್ಲ ಭಾರನ ದೇವ್ರ ಮೇಲೆ ಹಾಕ್ಬಿಟ್ಟಿದ್ದೀನಿ ಸರ್, ಸಿದ್ಧಾರೂಢರ ಮೇಲೆ ಅಷ್ಟೇ. ಅವ್ರು ಹೇಳ್ತಾರೆ ನಾವು ಕೆಲಸ ಮಾಡ್ತಾ ಇದ್ವಿ ಅಷ್ಟೇ. ನಾನು ನೋಡಕ್ ಹೋದಾಗ ಆ ಫಾಲ್ಸ್ ಈ ಕಡೆ ಇದೆ, ಈ ಕಡೆ ಸ್ವಲ್ಪ ಒಂದು ಹಿಂಗಿರ್ಬೋದು ಅಂತ ಒಂದಷ್ಟು ಬಂಡೆಗಳನ್ನ ದಾಟಿ ಆ ಕಡೆ ಹೋಗ್ಬಿಟ್ಟೆ. ನಾನು ಅತ್ತಿ ಹೋಗಿದ್ ಓಕೆ, ಬರಕ್ ಆಗ್ತಾ ಇಲ್ಲ, ಎಲ್ಲೂ ಜಾಗ ಇಲ್ಲ ನಂಗೆ ಬರಕ್ಕೆ. ಕೂಗಿದ್ರೆ ಇವ್ರು ಯಾರಿಗೂ ಕೇಳಿಸ್ತಾ ಇಲ್ಲ, ಇವ್ರು 1.5 2 ಕಿಲೋಮೀಟರ್ ಆ ಕಡೆ ಇದ್ದಾರೆ. ಏನು ಮಾಡಿದ್ರು ಗೊತ್ತಾಗ್ತಾ ಇಲ್ಲ. ಹಂಗೂ ನೀರಲ್ಲಿ ಹೋಗಿ ಕಾಲಿಟ್ಟು ಬಂಡೆಗಳನ್ನ ಪಾಚಿ ಸೈಡಲ್ಲಿ ಇಟ್ಕೊಂಡು ಹೆಂಗೋ ಮಾಡಿ ಮೇಲೆ ಬಂದೆ. ನಾನು ಇವ್ರು ಯಾರಿಗೂ ಈ ವಿಷಯ ಹೇಳಿಲ್ಲ. ನಾನು ಯಾವಾಗಲೂ ಸ್ವಲ್ಪ ಇದರ ತೀಟೆ ಕೆಲಸ ಮಾಡ್ತಾ ಇರ್ತೀನಿ, ಸ್ವಲ್ಪ ಅಡ್ವೆಂಚರ್ ಲೈಫೇ ಅಡ್ವೆಂಚರ್ ಅನ್ನೋದ್ರಿಂದ ಏನೇನು ಮಾಡ್ತೀವಿ. ಜೊತೆಗೆ ಕಾಶ್ಮೀರದಲ್ಲಿ ಕೆರೆಯನ್ನು ನಾವು ಮಾಡಿದ್ರಮ್ಮ ದಾಲ್ ಲೇಕ್ ಅಂತ, ನಾವು ಹೋದಾಗ ಅದು ಟೋಟಲ್ ದಾಲ್ ಆಗ್ಬಿಟ್ಟಿತ್ತು, ಗಟ್ಟಿಯಾಗ್ಬಿಟ್ಟಿತ್ತು. ಸೊ ನಮ್ಮ ಬೋಟು 2 ಬೋಟು ಆರ್ಟಿಸ್ಟ್ಗಳು ಎಲ್ಲಿ ಅವ್ರು ನಮ್ಮ ಆರ್ಟಿಸ್ಟ್ ಎಲ್ಲವನು ತೀರ್ಥೇಶ್ ಅಲ್ಲಿದ್ದಾರೆ, ಅವರು 2ನೇ ಸಿದ್ಧಾರೂಢರ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಲ್ಲಿ. ಸರ್ ಮುಂದೆ ಒಂದು ಬೋಟು ಇದನ್ನ ಐಸ್ನ ಕಡಿದು ಕೊರ್ಕೊಂಡು ಹೋಗುತ್ತೆ, ಹಿಂದೆ ನಾವು ಹೋಗ್ತಾ ಇರ್ತೀವಿ. ಸೊ ಹೋಗ್ತಾ ಹೋಗ್ತಾ ನಾವು ಹೋಗ್ಬೇಕಾದ್ರೆ ಒಂದು ಐಲ್ಯಾಂಡು 1 ಕಿಲೋಮೀಟರ್ ಇತ್ತಲ್ಲಮ್ಮ, 1 ಕಿಲೋಮೀಟರ್ ಇದೆ ಸರ್. ಮುಂದೆ ಕಟ್ ಮಾಡ್ತಾ ಹೋಯ್ತಲ್ಲ ಬೋಟು, ಅದು ಕೆಳಗಡೆ ಅದು ಹುಟ್ಟು ಕಟ್ಟಾಗಿ ನೀರು ಒಳಗೆ ಬಂದ್ಬಿಡ್ತು. ಅದರಲ್ಲಿ ಸುಮಾರು ಜನ ಮೇನ್ ಸಿದ್ಧಾರೂಢರ ಕ್ಯಾರೆಕ್ಟರ್ ಅವನು ಕೂತಿದ್ದಾರೆ ಅಲ್ಲಿ, ನಮ್ಮ ಹುಡುಗ. ಇವರೆಲ್ಲ ಡೈವ್ ಹೊಡಿಯಕ್ಕೆ ರೆಡಿ ಆಗಿದ್ದಾರೆ, ಡೈವ್ ಹೊಡೆದ್ರೆ ನೀರಲ್ಲಿ ಫ್ರೀಸೇ, ಇನ್ನು ಬದುಕಕ್ಕೆ ಬೋಟಲ್ಲಿ ಇದ್ರೆ ಹೆಂಗ ಉಳ್ಕೋಬೋದಿತ್ತೇನೋ. ನಮಗೆ ಅಲ್ಲಿ ಏನಾಯ್ತು ಏನಂತ ಗೊತ್ತಿಲ್ಲ ಸರ್, 2 ನಿಮಿಷ ನಾವು ದಡದಲ್ಲಿದ್ವಿ. ಹೆಂಗ್ ಕರ್ಕೊಂಡೋದ್ರು, ನೀರು ಫುಲ್ ತುಂಬಿಕೊಂಡು ಹೆಂಗ್ ಹೋಯ್ತು ಅಂತ ಅವ್ರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಒಟ್ನಲ್ಲಿ ಅಲ್ಲಿ ದಡಕ್ಕೆ ಸೇರಿದ್ವಿ, ಯಾರು ಬಂದು ನಮ್ಮನ್ನು ಬಿಡಿಸ್ಲೂ ಇಲ್ಲ, ಯಾರು ಇರಲೂ ಇಲ್ಲ, ಯಾರೂ ಇಲ್ಲ ನಮ್ಮನ್ನು ಬಿಟ್ರೆ. ಬಟ್ ದಡಕ್ಕೆ ಹೋಗಿದ್ದೀವಿ, ಶೂಟಿಂಗು ಮಾಡಿದ್ದೀವಿ, ಬಂದಿದ್ದೀವಿ. ಎಲ್ಲರಿಗೂ ಆ ದೇವರ ಆಶೀರ್ವಾದ ಅಥವಾ ಸಿದ್ಧಾರೂಢರ ಒಂದು ಮಹಾತ್ಮೆ ಆಶೀರ್ವಾದ ಇದೆ ಸರ್. ಅವ್ರ ಮಹಾತ್ಮೆ ಅಂದರೆ ಅವರ ಒಂದು ಅದ್ಭುತಗಳನ್ನೇ, ಅವರ ಪವಾಡಗಳನ್ನೇ ಈ ಸಿನಿಮಾದಲ್ಲಿ ತೋರಿಸಿದ್ದೀವಿ. ನಿಮ್ಮ ಪ್ರೋತ್ಸಾಹ, ನೀವು ದಯವಿಟ್ಟು ಈ ಮುಖ್ಯವಾಗಿ ನಮ್ಮ ಹೆಸರದು ಸಿದ್ಧಾರೂಢರ ಧಾಮ ಇದೆಯಲ್ಲ, ಅದ್ರ ಬಗ್ಗೆ ನೀವು ಬರಲೇಬೇಕು ಸರ್. ಆದರೆ ಸಾಧ್ಯವಾದರೆ ಸ್ವಾಮಿಗಳ ಹತ್ರ ಮಾತಾಡಿ ದಯವಿಟ್ಟು ನೀವೆಲ್ಲ ಬನ್ನಿ, ಒಂದು ಬಸ್ಸೋ ಇಲ್ಲ ಒಂದು ಟ್ರೈನೋ
ಇಲ್ಲ ಒಂದು ಪ್ಲೇನೋ ಎಲ್ಲದಕ್ಕೂ ಒಂದೇ ರಿಯಾಕ್ಷನ್ ಬಂತು ಪರವಾಗಿಲ್ಲ. ಅದರಲ್ಲಿ ಎಲ್ಲರೂ ಒಟ್ಟಿಗೆ ಹೋಗಿ ನಮ್ಮ ನಮ್ಮ ಒಂದು ಆಸೆ ಇದೆ ಇನ್ನು ನವಂಬರ್ 9ಕ್ಕೆ ಅಂತ ಇದೆ. ಅಲ್ಲಿ ರಿಲೀಸ್ ಆಗೋದು ನವಂಬರ್ 9ಕ್ಕೇನೆ. ಹೇಗೆ ಪ್ರೋಗ್ರಾಮ್ ಆಗುತ್ತೆ ನೋಡಿಕೊಂಡು ನಿಮ್ಮನ್ನೆಲ್ಲ ಕರೆಸೋ ಒಂದು ಆಸೆ ಇದೆ ನೋಡೋಣ ಸರ್. ಥ್ಯಾಂಕ್ ಯು ವೆರಿ ಮಚ್. ನೀವು ಇಲ್ಲೆಲ್ಲ ಬಂದು ಇದಕ್ಕೆ ಬಂದು ಈ ಆಶೀರ್ವಾದನ ನೀವು ಪಡ್ಕೊಂಡಿದ್ದಕ್ಕೆ ನಾನು ಹಂಗೆ ಹೇಳ್ತೀನಿ. ನಮಸ್ಕಾರ ಎಲ್ಲರಿಗೆ. ಥ್ಯಾಂಕ್ ಯು. ಎಂಟನೇ ವಯಸ್ಸಲ್ಲಿ ಅವರು ಮನೆ ಬಿಟ್ಟು ಹೋಗಿರೋದು. ಅಲ್ಲಿಂದ 45ನೇ ವಯಸ್ಸಲ್ಲಿ ವಾಪಸ್ ಬಂದು ಬಿಜಾಪುರ್ಗೆ ಬಂದು ಹುಬ್ಳಿ ಬಂದು ಅಲ್ಲಿ ಮಠವನ್ನು ಹೆಂಗೆ ಕಟ್ಟಿದ್ರು, ಅವ್ರು ಯಾರ್ಯಾರು ಹೆಲ್ಪ್ ಮಾಡಿದ್ರು, ಆ ಮಠದಲ್ಲಿ ಏನೇನು ಪ್ರವಾದಗಳಾಗಿದೆ, ಎಷ್ಟು ಜನ ಭಕ್ತರಿದ್ದಾರೆ, ಎಲ್ಲೆಲ್ಲಿ ಅವ್ರು ಇದ್ದಿರ್ತಾರೆ ಅನ್ನೋದೇ. ನಾನು ಸುಮಾರು ಒಂದು 45 ದಿನ ಶೂಟಿಂಗ್ ಮಾಡಿದ್ದೆ. ಆಮಾ 35 ದಿನ 50 ನಿಮಿಷ ಇದೆ ಸರ್. ಸ್ವಾಮಿಗಳು ಅಷ್ಟು ಬೇಡ 45 ನಿಮಿಷನೇ ಬೇಕು ಅಂದರು. ನಮ್ಗೆ ಆಗ್ತಾ ಇಲ್ಲ ಅವರು ಅಷ್ಟು ದೊಡ್ಡ ಕಥೆನ ಹೆಂಗೆ ಹಂಗೆ ಮಾಡಿ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡಿ 55 ನಿಮಿಷಕ್ಕೆ ಕರ್ಕೊಂಡು ಬಂದಿದ್ದೆ. ರಿಯಲ್ ಕತೆ ತೋರಿಸ್ಬೇಕು ಅಂದ್ರೆ ಅತ್ತವರು ಕೂಡ ಸಾಲಲ್ಲ ಸರ್. ಇದಾವೆ ಇದಾವೆ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣದು. ಅವ್ರು ಏನೇನು ಅಂದುಕೊಂಡ್ರು, ಏನೇನು ಬೋಧನೆ ಮಾಡಿದ್ರು, ಎಲ್ಲವೂ ಇದೆ. ಆ ಜ್ಞಾನಕ್ಕೆ ನಮ್ಮ ಜ್ಞಾನಕ್ಕೆ ಏನೇನು ಬೇಕೋ ಅಷ್ಟು ಕೂಡ ಇದೆ. ಇದೆ 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 ಸರ್. ಅದು ನಿಮಗೆ ಡಾಕ್ಯುಮೆಂಟ್ರಿ ನಾನು ರೆಡಿ ಆದ್ಮೇಲೆ ರಿಲೀಸ್ ಆಗಕ್ಕೆ ಮುಂಚೆ ನಮ್ಮ ಎಲ್ಲ ಪ್ರೆಸ್ನವ್ರಿಗೆ ನಮ್ಮ ಮೀಡಿಯಾದವ್ರಿಗೆ ಇಡೀ ಚಿತ್ರವನ್ನು ನಾನು ನಿಮ್ಗೆ ತೋರಿಸ್ತೀನಿ ಸರ್. ಇಡೀ ಚಿತ್ರ 9ನೇ ತಾರೀಕು ರಿಲೀಸ್ ಆಗಕ್ಕೆ ಮುಂಚೆ ಅಪ್ಪು ಸರ್ ಅದೇ ಹೇಳಿದ್ರು ಫುಲ್ ತೋರಿಸಿ ನಮಗೆ ಅಂತ. ಒಂದು ಇದೇ ಥರ ಒಂದು ಆಡಿಟೋರಿಯಮಲ್ಲಿ ಮಾತ್ರ ನಾನು ತೋರಿಸ್ತೀನಿ. ಯಾಕೆಂದರೆ ಅವ್ರ ಆಸೆ ಅಲ್ಲೇ, ಅದಕ್ಕೋಸ್ಕರನೇ ಒಂದು ಥಿಯೇಟ್ರ್ ಕಟ್ಟಿದ್ದಾರೆ, ಅಲ್ಲೇ ರಿಲೀಸ್ ಆಗಬೇಕು ಅಂತ. ಅಲ್ಲೇ ಮಾಡ್ತಾರೆ, ಅಲ್ಲಿ ಬರೋ ಭಕ್ತಾದಿಗಳಿಗೆ ಅಲ್ಲಿ ತುಂಬ ಮಕ್ಕಳು ಅವ್ರಿಗೆ ಲಯ ಚಿಂತನೆ ಅಂತ ಬರ್ತದೆ ಶಾಸ್ತ್ರದಲ್ಲಿ. ಭೂಮಿ ನೀರಲ್ಲಿ ಲಯ ಆಗ್ತದೆ, ನೀರು ಅಗ್ನಿಯಲ್ಲಿ ಲಯ ಆಗ್ತದೆ, ಅಗ್ನಿ ವಾಯುವಿನಲ್ಲಿ ಲಯ ಆಗ್ತದೆ, ವಾಯು ಆಕಾಶದಲ್ಲಿ ಲಯ ಆಗ್ತದೆ. ಆಕಾಶ ಅಂತ ಪ್ರಶ್ನೆ ಬರ್ತದೆ ಗುರುಗಳೇ, ಆಕಾಶ ಎಲ್ಲಿ ಲಯ ಆಗ್ತದೆ ಅಂತ ಕೇಳಿ ಪ್ರಶ್ನೆ ಮಾಡ್ತಾರೆ ಗುರುಗಳು. ಅದು ನೀನು ಗುರುವಿಯನ್ನು ಹುಡುಕೊಂಡು ಹೋಗಿ ಅವ್ರ ಮುಖೇನ ಅದನ್ನು ಪ್ರಶ್ನೆ ಉತ್ತರ ಹುಡುಕ್ಬೇಕು ಅಂತ ಹೇಳ್ತಾರೆ. ಮತ್ತು ನೀವು ಯಾಕೆ ಹೇಳಂಗಿಲ್ಲ, ಅದನ್ನು ನಿನ್ನ ಗುರುನೇ ಹೇಳಬೇಕಾಗ್ತದೆ ಅಂದಾಗ ಗುರು ಶೋಧನೆ ಮಾಡಲಿಕ್ಕೇನೆ ಮಠ ಮನೆ ಬಿಡುವಂತ ಒಂದು ಪ್ರಥಮ ಸೀನ್ ಮಲ್ಕೊಂಡ್ರೆ ಕ್ವಶನ್ ಎಷ್ಟು ಸರ್. ಪಂಚಭೂತಗಳಲ್ಲಿ ಎಲ್ಲವೂ ಭಸ್ಮ ಆಗೋಗುತ್ತೆ, ಎಲ್ಲ ಹಾಳಾಗೋಗುತ್ತೆ. ಮನುಷ್ಯ ಯಾಕೆ ಇಷ್ಟು ಆಸೆ ಏನೇನು ಇಟ್ಕೊಳ್ತಾನೆ ಅಲ್ವಾ? ಆಕಾಶ ಭೂಮಿ ಎಲ್ಲವೂ ಸುಟ್ಟು ಬೂದಿ ಆಗುತ್ತೆ ಅಂತ ಹೇಳ್ತಾರೆ ಗುರುಗಳು. ಅವಾಗ ಇವ್ರು ಕೇಳ್ತಾರೆ, ಈ ಭೂಮಿ ಇದೆಲ್ಲನೂ ನಕ್ಷತ್ರ ಇವೆಲ್ಲನೂ ಆಕಾಶದಲ್ಲಿ ತಾನೇ ಇದೆ, ಆಕಾಶ ಹಿಂಗೆ ನಶಿಸಿ ಹೋಗುತ್ತೆ ಅನ್ನೋದು ಅವ್ರ ಪ್ರಶ್ನೆ. ಇದಕ್ಕೆ ನಾವು ಉತ್ತರ ಹೇಳೋಕ್ಕಾಗಲ್ಲ, ಯಾರು ಉತ್ತರ ಹೇಳೋಕ್ಕಾಗಲ್ಲ. ಅವ್ರು ಹೇಳ್ತಾರೆ, ಅಷ್ಟು ಬುದ್ಧಿ ನನಗಿಲ್ಲಪ್ಪ, ಅಂಥ ಜ್ಞಾನವನ್ನು ಪಡ್ಕೊಂಡಿರೋಂಥ ಒಂದು ಮಹಾ ಯೋಗಿಗಳು ಇವ್ರನ್ನ ಗುರುವನ್ನು ನೀನೇ ಹುಡ್ಕೊಂಡು ಹೋಗ್ಬೇಕು. ಎಲ್ಲಿ ಸಿಗ್ತಾರೆ, ಎಲ್ಲಿ ಸಿಗ್ತಾರೆ, ಯಾರಿಗೆ ಗೊತ್ತು? ಒಂದು ಸಣ್ಣ ಮಳೆ ಬಂದು ಜರಿಯಾಗಿ ನದಿಯಾಗಿ ದೊಡ್ಡದಾಗಿ ಹರಿದು ಎಲ್ಲೆಲ್ಲೋ ಹರಿದು ಹೋಗಿ ಸಮುದ್ರವನ್ನು ಸೇರಲ್ವಾ? ಆ ಥರ ನೀನೇ ಹೋಗಿ ನಿಮ್ಮ ಗುರುಗಳನ್ನ ನೀವು ಹುಡುಕ್ಬೇಕು ಅಂದಾಗ ಮನೆ ಬಿಟ್ಟು ಹೋಗ್ತಾರೆ ಅವರು 8 ವಯಸ್ಸಲ್ಲಿ. ಇದು ಕತೆ ಇಲ್ಲಿಂದ ಶುರುವಾಗುತ್ತೆ. ತುಂಬ ಅಡ್ವೆಂಚರ್ಗಳಿದೆ ಸರ್, ನಿಮಗೆ ತೋರಿಸಿ ನೀವು ಖುಷಿ ಆಗ್ತೀರಾ. ನಿಮ್ಮ ಒಂದು ಪ್ರೋತ್ಸಾಹ ಗುರುಗಳ ಮೇಲೆ ಆ ಮಠದ ಬಗ್ಗೆ ಒಂದು ಸ್ವಲ್ಪ ಚೆನ್ನಾಗಿ ಬರೆದು ಜನಗಳು ಜಾಸ್ತಿ ಅಲ್ಲಿ ಬರೋ ಥರ ನಮ್ಗೆ ಆಗ್ಬೇಕಿನ್ನ ನೋಡಿ. ನಮಗೆ ಗೊತ್ತಿಲ್ಲ, ನಾವು ಇದ್ರಲ್ಲಿ ತೋರಿಸ್ದಾಗ ಓ ಇಂಥದ್ದೊಂದು ಇದೆಯಾ ಅಂತ ಅಪ್ಪೂರು ಕೇಳ್ತಾರೆ. ಸರ್, ಅವ್ರ ಆಸೆ ಬರೀ ಅಕ್ಷರಧಾಮ ಡೆಲ್ಲಿಲಿ ಇದೆಯಲ್ಲ ಆ ಥರ ಅಲ್ಲ, ಒಂದು ಒಂದು ಡಿಸ್ನೇ ವರ್ಲ್ಡ್ ಯಾವುದಮ್ಮ ಎಲ್ಲಿದೆ? ಯೂನಿವರ್ಸಲ್ ಸ್ಟುಡಿಯೋ ಅಥವಾ ಡಿಸ್ನೇ ವರ್ಲ್ಡ್ ಹೇಗಿದೆ ಒರ್ಲ್ಯಾಂಡೋ ಅಲ್ಲಿ ಸಿಂಗಾಪುರ್ಲಿ? ಆ ಆಕಾಂಕ್ಷೆ ಅವ್ರು ಇಟ್ಕೊಂಡಿದ್ದಾರೆ. ಬಟ್ ಇಷ್ಟು ಮಾಡಿದ್ದಾರೆ ಆ ಜಾಗದಲ್ಲಿ ಅಂತ ಒಂದು ಹಳ್ಳಿ ಗ್ರಾಮದಲ್ಲಿ ಅಂದ್ರೆ ಅದು ನಮ್ಮ ಸದಾನಂದ ಸ್ವಾಮಿಗಳು. ನಾನು ಹೋದ ತಕ್ಷಣ ಅದೇ ಹೇಳಿದೆ, ನಾನು ಯಾವಾಗಲೂ ರೆಗ್ಯುಲರ್ ಆಗಿ ಅದನ್ನು ಹೇಳ್ಬಿಡ್ತೀನಿ ಎಲ್ಲೂ ಹೋದಾಗಲೂ, ನಾನು ನಮಸ್ಕಾರ ಸರ್ ಅಂತ ಅಷ್ಟೇ ಹೇಳ್ತೀನಿ. ನಾನು ಯಾರು ಕಾಲು ಮುಟ್ಟಲ್ಲ, ನನಗೆ ಅದು ಅಭ್ಯಾಸ ಇರಲಿಲ್ಲ. ಬಟ್ ಆ ಜಾಗ ನೋಡಿದ್ಮೇಲೆ ಒಂದ್ಸಲಿ ಅವ್ರು ಕಾಲು ಮುಟ್ಟಬೇಕು ಅಂತ ಅನ್ನಿಸ್ತು. ನಾನು ಮುಟ್ಟಿದೆ ಅವತ್ತು, ಅವಾಗ ಪರವಾಗಿಲ್ಲ ರೀ ಪರವಾಗಿಲ್ಲ ರೀ ಏನು ಸರ್ ಹೇಳಿದ್ರು. ಆ ಥರ ಒಂದು ಒಂದು ಆಕಾಂಕ್ಷೆನ ಇಟ್ಕೊಂಡು ಅವ್ರು ಕಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಅಲ್ಲಿ ಬರೋ ಮಕ್ಕಳಿಗೆ ಅದು ನಿಜವಾಗ್ಲೂ ಅಷ್ಟು ಕಷ್ಟಪಟ್ಟು ಅವ್ರು ಕಟ್ಟಿದ್ದಾರೆ. ಅದಕ್ಕೆ ಇದು ಈ ಒಂದು ಡಾಕ್ಯುಮೆಂಟ್ರಿ ಕೂಡ ಪೂರಕವಾಗಿ ಇನ್ನೂ ಅದಕ್ಕೆ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ.